ಚಾನೆಲ್ಸ್ ಇವತ್ತು ನಾವು ಮಾಡ್ತಿರೋದು ವೆಜ್ ಪಲಾವ್ಗೆ ಬೇಕಾಗಿರೋ ವೆಜಿಟೇಬಲ್ಸು ಕ್ಯಾರೆಟು ಅದಾದ್ಮೇಲೆ ಬಟಾಣಿ ಆಮೇಲೆ ಬೀನ್ಸ್ ಕೂಡ ತೊಗೋಬೋದು ಬಟ್ ನಮಗೆ ಸಿಕ್ಕಿಲ್ಲ ಅಂತಂದು ನಾವು ಇಲ್ಲಿ ಎರಡೇ ಹಾಕಿ ಮಾಡ್ತಿದ್ದೀವಿ. ಅದಾದಮೇಲೆ ನಾವಿಲ್ಲಿ ಸಪ್ರೇಟಾಗಿ ಅನ್ನನ ನಾವು ಬೇಯಿಸ್ಕೊಂಡು ಇಟ್ಕೋಬೇಕು. ಸೊ ಅದಕ್ಕೆ ಅನ್ನ ಅಕ್ಕಿನ ಒಂದು ಪಾವು ತೊಳೆದು ಅದಕ್ಕೆ ಮೂರುವರೆ ನೀರು ಹಾಕಿದ್ದೀವಿ. ಅದಾದಮೇಲೆ ನಾವು ಇದನ್ನು ಕುಕ್ಕರಿಗೆ ಇಟ್ಕೊಳ್ಳೋಣ. ಮಸಾಲೆ ಲಾಸ್ಟಿಗೆ ಆಮೇಲೆ ಕಲಿಸ್ಬೋದು. ಬಾಂಡ್ಲೆಲ್ಲಿ ಮೆಣಸಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಯಾಕಂತಂದರೆ ನಮಗೆ ಖಾರ ಯಾವಾಗ್ಲೂ ಹುರಿದು ಅದಾದಮೇಲೆ ಮಿಕ್ಸಿ ಮಾಡಬೇಕು. ಡೈರೆಕ್ಟಾಗಿ ನಾವು ಮಿಕ್ಸಿ ಮಾಡಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅದನ್ನು ನಾವು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೀವಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಂಡ್ಮೇಲೆ ಪೇಸ್ಟ್ ಇದನ್ನು ತೆಗೆದಿಟ್ಕೋಬೇಕು. ಒಂದು ಕಡೆ ಉದ್ದ ಮೆಣಸಿಕಾಯಿನ ಪೇಸ್ಟ್ ಹಾಕಬೇಕು ಪಲಾವ್ಗೆ. ಅದಾದಮೇಲೆ ನಾವು ನೆಕ್ಸ್ಟು ಒಗ್ಗರಣೆ ಇಟ್ಕೊಳೋಣ. ಬನ್ನಿ ಮಸಾಲೆಗೆ ಒಗ್ಗರಣೆ ಒಳಗೆ ಸ್ವಲ್ಪ ಒಂದು 5-6 ಚಮಚ ಅಷ್ಟು ನಾವು ಎಣ್ಣೆ ಹಾಕೋಬೇಕು. ನೀವು ಬೇಕಾದ್ರೆ ತುಪ್ಪ ಕೂಡ ಹಾಕೋಬೋದು, ಇಲ್ಲ ಅಂತಂದರೆ ಬೆಣ್ಣೆ ಕೂಡ ಹಾಕೋಬೋದು. ಅದಾದಮೇಲೆ ಸ್ವಲ್ಪ ಇಂಗು ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದು ಚಟ್ ಚಟ್ ಅನ್ನೋದು ಬರೋ ಮಟ ನೀವು ಕಾಯಬೇಕು. ಅದಾದಮೇಲೆ ನಾವು ಅದಕ್ಕೆ ಬಟಾಣಿ ಹಾಕ್ಕೊಳ್ಳೋಣ, ನೆನೆಸಿಟ್ಟಿರೋ ಬಟಾಣಿ. ಅದಾದಮೇಲೆ ತೊಳೆದು ಹಾಕ್ಕೊಂಡಿದ್ದೀವಿ ಬಟಾಣಿ. ಅದಾದಮೇಲೆ ಕ್ಯಾರೆಟ್ ಹಾಕ್ಕೊಳ್ಳೋಣ ಅದಕ್ಕೆ. ನೀವು ಬೀನ್ಸ್ ಕೂಡ ಹಾಕೋಬೋದು. ಅದಾದಮೇಲೆ ನಾವು ಇದನ್ನು ಸ್ವಲ್ಪ ಹೊತ್ತು ಕೈ ಆಡ್ಸೋಣ, ಅದು ಫ್ರೈ ಮಾಡೋಣ. ಅದನ್ನು ಫ್ರೈ ಆಗ್ತಿದ್ದಂಗೆ ನಾವು ಇದಕ್ಕೆ ಮಸಾಲೆಗಳೆಲ್ಲ ಹುಡ್ಕೊಳೋಣ. ಬನ್ನಿ, ಇವಾಗ ಒಂದು ಧನಿಯಾ ಹಾಕ್ಕೊಳ್ಳೋಣ ಫಸ್ಟು ಬಾಂಡಿ ಒಳಗೆ. ಅದಾದಮೇಲೆ ನಾವು ಅದಕ್ಕೆ ಮತ್ತೆ ನಾವು ಕಲ್ಲು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ನಿಮ್ಮದು ಕ್ವಾಂಟಿಟಿ ತಕ್ಕಷ್ಟು ಹಾಕೋಬೋದು. ನಾವು ಲೈಕ್ ಒಂದೂವರೆ 2 ಪಾವಿಗೆ ಮಾಡ್ತಿದ್ವಿ. ಅದಾದಮೇಲೆ ಸ್ವಲ್ಪ ಮರಾಟ್ ಮಗ್ ಹಾಕ್ಕೊಳ್ಳೋಣ ಅದಕ್ಕೆ. ಆಮೇಲೆ ಸ್ವಲ್ಪ ಒಂದು 2-3 ಏಲಕ್ಕಿ ತೊಗೊಳೋಣ. ಏಲಕ್ಕಿ ಹಾಕಿದ್ದೀವಿ ಈಗ. ಆಮೇಲೆ ನಾವು ಒಂದೆರಡು ಪೀಸು ಚಕ್ಕೆ ಹಾಕ್ಕೊಳ್ಳೋಣ. ಅದಾದಮೇಲೆ ನಾವು ಪಲಾವಲ್ಲಿ ಕೂಡ ಹಾಕೋಬೋದು, ಬಟ್ ನಮಗೆ ಅದು ಸಡನ್ನಾಗಿ ಇದ್ದಿದ್ದಿಲ್ಲ ಅಂತಂದು ನಾವು ಹಾಕಲಿಲ್ಲ. ಅದಾದಮೇಲೆ ಒಂದು ಅಷ್ಟು ನಾವು ಫ್ರೈ ಮಾಡಿ ಅದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಆವಾಗಲೇ ನಾವು ಮಿಕ್ಸಿ ಮಾಡಿಟ್ಟಿದ್ದು ಜಾರು, ಆ ಜಾರಿಗೆಲ್ಲವೂ ಹಾಕ್ಕೊಂಡು ಅದಾದಮೇಲೆ ನಾವು ಇದರೊಳಗೆ ಸ್ವಲ್ಪ ಉಪ್ಪು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಳ್ಳೋಣ. ನಾವು ಒಂದು 2-3 ಕೈ ಹಿಡಿಯಷ್ಟು ಒಂದು 2-3 ಸತಿ ಕೊಬ್ಬರಿ ಹಾಕೋಬೇಕು. ಒಂದು ಪೂರ 1/2 ಕೊಬ್ಬರಿ ಬಟ್ಲನ್ನು ನೀವು ಹಾಕ್ಕೋಬೋದು. ಆಮೇಲೆ ನಾವು ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ 1-1.5. ಅದಾದಮೇಲೆ ಸ್ವಲ್ಪ ಗಸಗಸಿ. ಆಮೇಲೆ ಲಾಸ್ಟಿಗೆ ನಾವು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ, ಸೊ ದಟ್ ಅದು ಫ್ಲೇವರಿಂಗ್ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಈ ಥರ ಪೇಸ್ಟ್ ರೆಡಿ ಆಗುತ್ತೆ. ಬಟಾಣಿ ಮತ್ತು ಕ್ಯಾರೆಟ್ ಫ್ರೈ ಮಾಡ್ತಿದ್ವಲ್ಲ ಅದರೊಳಗೆ ಇದು ಮಿಕ್ಸಿಯರ್ ಹಾಕಿ ಅದನ್ನು ಸ್ವಲ್ಪ ಹೊತ್ತು ನಾವು ಕುದಿಸೋಣ. ಯಾಕಂತಂದರೆ ಅದು ಸ್ವಲ್ಪ ರಾ ಇರುತ್ತಲ್ಲ, ಅದಕ್ಕೆ ಅದನ್ನು ನಾವು ಕಲಿಸ್ಕೊಂಡು ಅದ್ರ ಜೊತೆ ನಾವು ಕುದಿಸ್ಕೊಂಡು ಆಮೇಲೆ ನಾವು ಕ್ಯಾರೆಟ್ ಪೇಸ್ಟ್ ಮಾಡಿದ್ವಲ್ಲ ಅದು ಕೂಡ ಹಾಕ್ಕೊಂಡು ನಾವು ಕಲಿಸ್ಕೊಳೋಣ ಇದರೊಳಗೆ. ಆಮೇಲೆ ನಾವು ಅನ್ನ ನಾವು ಮಾಡಿಟ್ಟಿದ್ವಲ್ಲ ಅನ್ನನ ತಗೊಂಡು ಸ್ವಲ್ಪ ಹಾಕಿ ನಾವು ಅದನ್ನು ಕಲಿಸ್ಕೊಳೋಣ. ಬಿಸಿಯಾಗಿದ್ದಾಗ ಜಾಸ್ತಿ ಕಲಿಸ್ಬಿಡಿ, ಸ್ವಲ್ಪ ಅಬ್ಬಳ ದುಬ್ಬಳ ಕಲಿಸಿ ಇಡ್ಬೋದು. ಬಟ್ ನಮಗೆ ಇವಾಗ ಬೇಕಾಗಿತ್ತು ತೋರಿಸ್ಬೇಕು ಅಂದರೆ ಸ್ವಲ್ಪ ಹೊತ್ತು ಆರಿಟ್ಟು ಅದಾದಮೇಲೆ ಒಳ್ಳೆ ಕಲಿಸ್ತಾ ಇದ್ದೀವಿ ನೋಡಿ. ಅದು ಒಟ್ಟು ಬ್ರೇಕ್ ಆಗಬಾರ್ದು, ಮೆತ್ತಗಾಗಬಾರ್ದು ಅನ್ನ. ಬೇಗ ತಿಂದುಬಿಡೋಣ ಅನ್ಸುತ್ತೆ, ಯಾಕಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಇದು. ನೀವು ಕೂಡ ಮಾಡ್ಕೊಂಡು ತಿನ್ನಿ ಹೇಳಿ. ಅದೆಲ್ಲ ಆದಮೇಲೆ ನಾವು ಉಪ್ಪು ಖಾರ ನೋಡಿಬಿಟ್ಟು ಫಿಂಗರ್ಸ್ ಖಾರ ಏನಾದ್ರು ಕಮ್ಮಿ ಇತ್ತಂದರೆ ನಾವೇನು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಖಾರ ಹಾಕೋಬೋದು. ನಾವು ಖಾರ ಹಾಕ್ಕೊಂಡು ಒಂದು ಸತಿ ನೀವು ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿ. ಯಾಕಂತಂದರೆ ಅದು ನೀಟಾಗಿ ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸು, ಸೊ ಅದಕ್ಕೆ ಬಿಸಿ ಮಾಡಿ ನೀವು ಸರ್ವ್ ಮಾಡ್ಕೋಬೋದು. ಬಟ್ ಅದಕ್ಕೆ ನಾವು ಸಾಸಿಗಾಯಿ ಕೂಡ ಮಾಡ್ತೀವಿ. ಸಾಸಿಗಾಯಿ ಯಾವ ಥರ ಮಾಡೋಣ ಬನ್ನಿ ನೋಡೋಣ. ಫಸ್ಟು ಎಣ್ಣೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಹಿಂಗೆ ಹಾಕ್ಕೊಂಡು ಅದಕ್ಕೆ ಹಸಿ ಖಾರ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ನಾವು ಸಣ್ಣಗೆ ಹೆಚ್ಚಿಟ್ಟಿರುವ ಈರುಳ್ಳಿ ಹಾಕೋಣ. ಅದಾದಮೇಲೆ ನಾವು ಅದಕ್ಕೆ ಟೊಮ್ಯಾಟೊ ಹಾಕೋಣ, ಆಮೇಲೆ ಸ್ವಲ್ಪ ಉಪ್ಪು. ಇದು ಲೈಕ್ ಕಂಪಲ್ಸರಿ ಅಂತೇನಿಲ್ಲ, ಇನ್ ಕೇಸ್ ನಿಮ್ಗೆ ಇಷ್ಟ ಆಯ್ತಂದರೆ ಮಾಡ್ಬೋದು. ಬಟ್ ಅದು ಪಲಾವ್ ಕಾಂಬಿನೇಷನ್ ಚಲೋ ಇರುತ್ತೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಉಪ್ಪು, ಸ್ವಲ್ಪ ಸಕ್ಕರೆ, ಅದು ಬಿಸಿ ಸಕ್ಕರೆ. ಅದನ್ನು ನೀವು ನಾರ್ಮಲ್ ಸಕ್ಕರೆ ತೊಗೊಂಡು ಮಿಕ್ಸಿ ಮಾಡಿ ಹಾಕ್ಬೋದು. ಅದಾದಮೇಲೆ ಸ್ವಲ್ಪ ಮೊಸರು, ಅದು ಹುಳಿ ಫ್ಲೇವರ್ ಕೊಡುತ್ತೆ. ಸ್ವಲ್ಪ ಸ್ವಲ್ಪ ನೀರಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ನೀರಾಕಿ ಜಾಸ್ತಿ ನೀರು ಕೂಡ ಆಗಬಾರ್ದು, ಇಲ್ಲ ಅಂತಂದರೆ ಟೇಸ್ಟು ಸರಿ ಇರೋಂಗಿಲ್ಲ. ಅದಾದಮೇಲೆ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅದಕ್ಕೆ ನಾವು ಕಡಲೆ ಹಿಟ್ಟು ಹಾಕಿ ಲಾಸ್ಟ್ ಫಿನಿಷಿಂಗ್ ಕೊಡಬೇಕು. ಆದಮೇಲೆ ಒಂದು ಬಂಡ್ಲಿಗೆ ನಾವು ಬ್ರೆಡ್ನ ಈ ಥರ ಕಟ್ ಮಾಡಿ ಹಾಕೋಣ. ನಾವಿವಾಗ ಒಂದು 1/2 ಬಂಡಲ್ ಬ್ರೆಡ್ ತೊಗೊತಾ ಇದ್ದೀವಿ. ಈ ಥರ ಜಾಸ್ತಿ ಸಣ್ಣನೂ ಇರಬಾರ್ದು, ಜಾಸ್ತಿ ದೊಡ್ಡನೂ ಇರಬಾರ್ದು. ಆ ಥರ ನಾವು ಪೀಸ್ ಪೀಸ್ ಮಾಡಿ ಹಾಕೋಣ. ಎಲ್ಲ ಆದಮೇಲೆ ಸ್ವಲ್ಪ ಒಂದೆರಡು ಸ್ಪೂನು ಮೇಲುಗಡೆ ಎಣ್ಣೆ ಹಾಕೋಣ, ಸೊ ದಟ್ ಅದು ಚೆನ್ನಾಗಿ ಮಾಯಿಶ್ಚ್ ಆಗುತ್ತೆ.
ಅದನ್ನ ನಾವು ಮಿಕ್ಸ್ ಮಾಡ್ಕೊಂತಾ ಇರಬೇಕು ಸೋ ದಟ್ ಅದು ಒತ್ತೋದಿಲ್ಲ ಅಂತ. ಅದನ್ನ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಸ್ವಲ್ಪ ಖಾರ ಅದಾದ್ಮೇಲೆ ಸ್ವಲ್ಪ ಉಪ್ಪು ತಕ್ಕಷ್ಟು ಹಾಕಿ ಅದನ್ನ ಮಿಕ್ಸ್ ಮಾಡಿ, ಯಾಕಂತಂದ್ರೆ ಇದು ಬ್ರೆಡ್ಡಿಗೆ ಬೇಕಾಗುತ್ತೆ, ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಉಪ್ಪು ಖಾರದ್ದು. ಅದಕ್ಕೆ ಉಪ್ಪು ಖಾರ ಸ್ವಲ್ಪ ಉದುರಿಸಿ ಮೇಲ್ಗಡೆ, ಅದಾದ್ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದೆರಡು ನಿಮಿಷ ಅದನ್ನು ಫ್ರೈ ಮಾಡಿ ನಾವು ಸರ್ವಿಂಗ್ ಬೌಲ್ ಒಳಗೆ ಸರ್ವ್ ಮಾಡಿ ಆಮೇಲೆ ಬ್ರೆಡ್ ಖಾರ ಬ್ರೆಡ್ ಹಾಕೊಂಡು ಅದಾದ್ಮೇಲೆ ಅದ್ರ ಜೊತೆ ಪಲಾವ್ ತಿಂದ್ರೆ ಸಖತ್ತ ಕಾಂಬಿನೇಷನ್. ನೀವು ಮಾಡಿ ಅಂತ ಹೇಳ್ತಾ ಚಲೋ, ಬೈ ಬೈ, ವೇಟ್ ಫಾರ್ ದ ನೆಕ್ಸ್ಟ್ ರೆಸಿಪಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೈ ಬೈ.